ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೇಷರಾಶಿಯಲ್ಲಿ ಶುಕ್ರ ಸಂಕ್ರಮಣವಾಗಲಿದ್ದಾನೆ ಇದರಿಂದಾಗಿ ಮೂರು ರಾಶಿಯವರು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹಗಳು ನಿರ್ದಿಷ್ಟ ಮಧ್ಯಂತರದಲ್ಲಿ ರಾಶಿಯನ್ನು ಬದಲಾಯಿಸುತ್ತವೆ ಹಾಗೆ ರಾಶಿಯನ್ನು ಬದಲಾಯಿಸಿದಾಗ ಅದರ ಪರಿಣಾಮ ಎಲ್ಲ ರಾಶಿಗಳಲ್ಲೂ ಕಂಡುಬರುತ್ತೆ ನವಗ್ರಹಗಳಲ್ಲಿ ಶುಕ್ರನನ್ನ ಅಸುರರ ಅಧಿಪತಿ ಅಂತ ಪರಿಗಣಿಸಲಾಗುತ್ತೆ ಈ ಶುಕ್ರ ಐಷಾರಾಮಿ ಸೌಂದರ್ಯ ಪ್ರೀತಿ ಮತ್ತು ಸಮೃದ್ಧಿಯ ಅಂಶವಾಗಿ ಪರಿಗಣಿಸಲಾಗತ್ತೆ ಯಾರೊಬ್ಬರ ಜಾತಕದಲ್ಲಿ ಶುಕ್ರನು ಉತ್ತಮವಾಗಿ ನೆಲೆಗೊಂಡಿದ್ದರೆ ಅಂದರೆ ಒಂದು ಶುಭ ಸ್ಥಾನದಲ್ಲಿದ್ದರೆ ಆ ವ್ಯಕ್ತಿ ಉತ್ತಮವಾದಂತಹ ಸಮೃದ್ಧ ಮತ್ತು ಐಷಾರಾಮಿ ಜೀವನವನ್ನು ನಡೆಸ್ತಾನೆ ಅಂತಹ ಶುಕ್ರನು ವೃಷಭ ಮತ್ತು ತುಲ ಅಧಿಪತಿ ಕೂಡ ಆಗಿದ್ದಾನೆ ಈ ಶುಕ್ರ ಪ್ರಸ್ತುತ ಮೇಷರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ ಈಗ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರಗ್ರಹ ಮೇಷರಾಶಿಯನ್ನ ಪ್ರವೇಶ ಮಾಡುತ್ತೆ ಶುಕ್ರಗ್ರಹ ಮೇಷರಾಶಿಗೆ ಪ್ರವೇಶಿಸುವುದರಿಂದ ಎಲ್ಲ ರಾಶಿಗಳಲ್ಲೂ ಕೂಡ ಅದರ ಪ್ರಭಾವ ಕಂಡು ಬರುತ್ತೆ ಆದರೆ ಕೆಲವು ಜನರಿಗೆ ಕೆಲವು ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ಆರ್ಥಿಕ ಲಾಭವನ್ನು ಕೂಡ ಪಡಿತಾರೆ ಹಾಗಾದ್ರೆ ಈಗ ಶುಕ್ರನು ಮೇಷರಾಶಿಗೆ ಚಲಿಸುವುದರಿಂದ ಅದೃಷ್ಟವನ್ನು ಪಡೆಯುವಂತಹ ರಾಶಿಯವರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನೋಡಿ ಹತ್ತನೇ ಮನೆಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ಕರ್ಕ ಕರ್ಕಾಟಕ ರಾಶಿಯವರ ಹತ್ತನೇ ಮನೆಗೆ ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೀತಾರೆ ಉದ್ಯಮಿಗಳಾಗಿದರೆ ಕರ್ಕಾಟಕ ರಾಶಿಯವರು ಒಂದು ಹೊಸ ಒಪ್ಪಂದವನ್ನ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಯಾವುದಾದ್ರೂ ಬಿಸ್ನೆಸ್ನ ಒಪ್ಪಂದ ಆಗುವಂಥ ಸಾಧ್ಯತೆ ಇದೆ ಹಾಗೆ ಉತ್ತಮ ಆರ್ಥಿಕ ಲಾಭವನ್ನ ಕೂಡ ಇದರಿಂದ ಅವರು ಪಡೆದುಕೊಳ್ತಾರೆ ಹಾಗೆ ಕರ್ನಾಟಕ ರಾಶಿಯವರು ಇಲ್ಲಿಯವರೆಗೆ ಹಣದ ಸಮಸ್ಯೆಯನ್ನು ಎದುರಿಸ್ತಾ ಇನ್ನು ಮೇಲೆ ಆ ಹಣದ ಸಮಸ್ಯೆ ಪರಿಹಾರ ಆಗತ್ತೆ ಎಲ್ಲ ಸಮಸ್ಯೆಗಳು ಕೂಡ ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗತ್ತೆ ಮತ್ತೆ ಮದುವೆಯಾದರೆ ಸಂಗಾತಿಯೊಂದಿಗಿನ ಸಂಬಂಧ ಸುಧಾರಿಸುತ್ತೆ ಮದುವೆ ಆದವರಾಗಿದ್ದರೆ ಇನ್ನು ಉದ್ಯೋಗಿಗಳಿಗೆ ಉತ್ತಮ ಅತ್ಯುತ್ತಮವಾದಂತಹ ಕಾರ್ಯಕ್ಷಮತೆ ಮತ್ತು ಕಠಿಣ ಪರಿಶ್ರಮಕ್ಕಾಗಿ ನಿಮಗೆ ಒಂದು ಪ್ರತಿಫಲ ಕೂಡ ಸಿಗುವಂತಹ ಸಾಧ್ಯತೆ ಇದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂದರೆ ಬಡ್ತಿ ವೇತನ ಹೆಚ್ಚಳ ಇವೆಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಶುಕ್ರಗ್ರಹ ಸಿಂಹರಾಶಿಯ ಒಂಬತ್ತನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಸಿಂಹರಾಶಿಯವರಿಗೆ ಸಿಂಹರಾಶಿ ಜನರಿಗೆ ಅದೃಷ್ಟ ಅನುಕೂಲಕರವಾಗಿರುತ್ತೆ ನಿಮಗೆ ನೀವು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡಿತೀರಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಪ್ರಯಾಣಿಸ ಅಂದರೆ ಎಲ್ಲಿಗಾದರೂ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇದೆ ಸಿಂಹರಾಶಿಯವರಿಗೆ ಕುಟುಂಬದೊಂದಿಗೆ ಸಂಬಂಧ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತೆ ಶುಭ ಕಾರ್ಯಗಳಲ್ಲಿ ಹೆಚ್ಚು ಭಾಗವಹಿಸ್ತೀರಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗಿದೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯಲಿದೆ ಆದಾಯದಲ್ಲಿ ಹೆಚ್ಚಳ ಕೂಡ ಆಗಲಿದೆ ಒಟ್ಟಾರೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಸಿಂಹರಾಶಿಯವರಿಗೆ ಈ ಎಲ್ಲ ರೀತಿಯಂತಹ ಒಂದು ಅದೃಷ್ಟ ನಿಮ್ಮ ಬೆಂಬಲಕ್ಕೆ ನಿಲ್ಲುವಂಥದ್ದು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಶುಕ್ರಗ್ರಹ ಮಕರ ರಾಶಿಯ ನಾಲ್ಕನೇ ಮನೆಗೆ ಸಾಕ್ತಾನೆ ಇದರಿಂದಾಗಿ ಈ ರಾಶಿಯವರಿಗೆ ಸೌಲಭ್ಯಗಳು ಹೆಚ್ಚಾಗ್ತವೆ ನೀವು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನೀವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದವರು ಮಕರ ರಾಶಿಯವರು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶ ಪಡಿತೀರಿ ಮುಖ್ಯವಾಗಿ ಉತ್ತಮ ಪ್ರಗತಿಯೊಂದಿಗೆ ನೀವು ಹಣವನ್ನು ಗಳಿಸುವುದಕ್ಕೂ ಕೂಡ ಸಾಧ್ಯವಾಗತ್ತೆ ಆಮೇಲೆ ವ್ಯಾಪಾರಿಗಳಾಗಿದ್ದರೆ ಮಕರ ರಾಶಿಯವರು ನೀವು ಹೂಡಿಕೆ ಮೇಲೆ ಉತ್ತಮ ಲಾಭವನ್ನು ಪಡಿತೀರಿ ನೀವು ವ್ಯಾಪಾರಕ್ಕೋಸ್ಕರ ಏನು ಹೂಡಿಕೆನ ಮಾಡಿದ್ದೀರಿ ಅದರಿಂದ ಒಳ್ಳೆಯ ಲಾಭ ಇದೆ ಹಾಗೆ ವಾಹನ ಆಸ್ತಿ ಖರೀದಿಗೆ ಕೂಡ ಅವಕಾಶ ಇರುತ್ತೆ ರಿಯಲ್ ಎಸ್ಟೇಟ್ ಸಂಬಂಧಿತ ಉದ್ಯಮಿಗಳು ಉತ್ತಮ ಲಾಭವನ್ನು ಕೂಡ ಪಡಿತಾರೆ ಅಂದರೆ ಈ ತೆಗೆದುಕೊಳ್ಳುವಂಥದ್ದು ಸೈಡ್ ತೆಗೆದುಕೊಳ್ಳುವಂಥದ್ದು ಮಾರುವಂಥದ್ದು ಮನೆ ಮಾರಾಟ ಮಾಡುವಂಥದ್ದು ಇದೆಲ್ಲವೂ ಇದೆಯಲ್ಲ ಒಳ್ಳೆ ಲಾಭ ಕೊಡುತ್ತೆ ಮಕರ ರಾಶಿಯವರಿಗೆ ಹಾಗಾಗಿ ಮಕರ ರಾಶಿ ಮತ್ತು ಸಿಂಹರಾಶಿ ಕರ್ಕಾಟಕ ರಾಶಿ ಮೂರು ರಾಶಿಯವರೆಗೂ ಕೂಡ ಶುಕ್ರನ ಒಂದು ಪರಿಣಾಮ ಅನ್ನುವಂಥದ್ದು ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕಿನ ಶುಕ್ರಗ್ರಹ ಮೇಷರಾಶಿಯನ್ನೇನು ಪ್ರವೇಶ ಮಾಡ್ತಾನೆ ಇದು ಈ ಮೂರೂ ರಾಶಿಯವರ ಮೇಲೆ ಶುಭ ಪರಿಣಾಮವನ್ನು ಬೀರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು